ओम यम प्रौरजंतमनुपेतमपेतकृत्यं द्वैपायनो विरहकातर आजुहावा उत्रेति तन्मयतया तरवो निभेदुः कं सर्वभूतहृदयं मुनिमानतोऽस्मि। ओम नमो भगवते वासुदेवाय। ओम नमो भगवते वासुदेवाय। ओम नमो नारायणाय। श्री कृष्ण परब्रह्मणे नमः। भगवद्भक्तरल्ली विज्ञापने, ನಾವೆಲ್ಲರೂ ಕೂಡ ಈ ಶ್ರೀಮದ್ ಭಾಗವತದ ಮೂಲ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಪ್ರತಿ ಹಂತದಲ್ಲೂ ಇವತ್ತು ಎರಡನೆಯ ದಿನ, ಆದ್ದರಿಂದ ಅನೇಕ ಅಧ್ಯಾಯಗಳನ್ನು 5ನೇ ಅಧ್ಯಾಯದ ಮಧ್ಯದವರೆಗೂ ಕೂಡ ಇವತ್ತು ಪೂರ್ತ ಓದಬೇಕು. ಅದರ ಮಧ್ಯದಲ್ಲಿ ಒಂದು ಸಣ್ಣ ವಿಷಯ, ನಿನ್ನೆ ಈ ವಿಷಯವನ್ನು ದೊಡ್ಡದಾಗಿ ಬೆಳೆಸಬೇಕಿತ್ತು, ಆದರೆ ಬೆಳೆಸಕ್ಕಾಗಲಿಲ್ಲ. ಯಾಕಂದರೆ ಸಮಯ ಮಿತಿ ಇದ್ದಿದ್ದರಿಂದ ಶುಕ ಮಹರ್ಷಿಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೋಬೇಕು. ಎಂತಹ ಬ್ರಹ್ಮಜ್ಞಾನಿಗಳು ಶುಕ ಮಹರ್ಷಿಗಳು, ಹಾಗೂ ಹೇಗೆ ನೈಸರ್ಗಿಕವಾದಂತಹ ಭಗವಂತನ ಮೇಲೆ ಪ್ರೇಮ ಅವರಲ್ಲಿತ್ತು ಅಂತ. ನೈಸರ್ಗಿಕೀ ರತಿಹಿ, ನಾವೆಲ್ಲರೂ ಕೂಡ ಬಲವಂತವಾಗಿ ಆ ಭಗವಂತನ ಮೇಲೆ ಪ್ರೇಮ ಹುಟ್ಟಬೇಕು ಅಂತ ನಾವೇನ್ ಮಾಡಬೇಕು, ಪ್ರಪಂಚದ ವಿಷಯಗಳಲ್ಲಿರುವಂತಹ ನಮ್ಮ ಮನಸ್ಸನ್ನ ಬಲವಂತವಾಗಿ ಎಳ್ಕೊಂಡ್ ಬರಬೇಕು. ನಾವು ಭಗವಂತನ ಯೋಚನೆ ಮಾಡೋ ಭಗವಂತ ಅದು ಬಿಟ್ಟು ಬಿಟ್ಟರೆ ಏನೇನೋ ಯೋಚನೆ ಮಾಡಿಬಿಡತ್ತೆ. ಆದರೆ ಶುಕ ಮಹರ್ಷಿಗಳಿಗೆ ಸ್ವಭಾವದಿಂದಲೇ ಭಗವಂತನ ಮೇಲೆ ಪ್ರೇಮ ಇತ್ತು. ಜನ್ಮದಿಂದಲೇ ಅವರು ಜ್ಞಾನಿಗಳಾಗಿಯೇ ಹುಟ್ಟಿದಂಥವರು. ಭಾಗವತದಲ್ಲೇ ಹೇಳಬೇಕಾದ್ರೆ ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನ ವಿರಹಕಾತರ ಆಜುಹಾವ. ಯಂ ಪ್ರೌರಜಂತಂ, ಜನ್ಮ ಹುಟ್ಟಿದ ತಕ್ಷಣವೇ ಶುಕ ಮಹರ್ಷಿಗಳಿಗೆ ಶೈಶವಾವಸ್ಥೆ, ಅದೇ ರೀತಿಯಾಗಿ ಆ ಒಂದು ಚಿಕ್ಕ ಮಗು ಆದಂಥವರು ಆ ರೀತಿಯಲ್ಲ, ಅವರು ಹುಟ್ಟಬೇಕಾದ್ರೇ ಬಾಲ್ಯಾವಸ್ಥೆಯಲ್ಲೇ ಹುಟ್ಟಿದಂಥದ್ದು. ಸುಮಾರು 8-10 ವರ್ಷದ ಹುಡುಗರಾಗಿಯೇ ಶುಕ ಮಹರ್ಷಿಗಳು ಜನ್ಮವನ್ನು ತಾಳಿದವರು. ಜನ್ಮವನ್ನು ತಾಳಿದಾಗಿಯೇ ಶುಕ ಮಹರ್ಷಿಗಳಿಗೆ ನಾನಿನ್ನೇನನ್ನೂ ಕೂಡ ಮಾಡಬೇಕಾಗಿಲ್ಲ ಅನ್ನುವಂತಹ ಜ್ಞಾನದಿಂದ ಹುಟ್ಟಿದವರು. ನಾನು ಜಗತ್ತಲ್ಲಿ ಏನನ್ನೂ ಮಾಡಬೇಕಾಗಿಲ್ಲ, ನಾನು ಎಲ್ಲವೂ ಕೂಡ ಮಾಡಿ ಆಗಿದೆ, ನಾನು ಎಲ್ಲವನ್ನೂ ಕೂಡ ನಾನೇನ್ ಮಾಡಿದ್ದೇನೆ, ಪರಿಪೂರ್ಣವಾಗಿ ಮಾಡಿ ಆಗಿದೆ. ಅಪೇತ ಕೃತ್ಯಂ, ಹುಟ್ಟಿದ ತಕ್ಷಣವೇ ಅವ್ರು ಏನ್ ಮಾಡಿದ್ರು, ಅಪ್ಪನನ್ನ ನನ್ನ ಕಾರಣಕ್ಕೆ ಯಾರು, ನಾನು ಜನ್ಮಕ್ಕೆ ಕಾರಣ ಯಾರು ಅನ್ನೋದನ್ನು ಕೂಡ ಹಿಂದೆ ತಿರುಗಿ ನೋಡದೆ ಅವರು ಮುಂದಕ್ಕೆ 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 ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಅವಧೂತ ಚರ್ಯೆಯಲ್ಲಿ ಶುಕ ಮಹರ್ಷಿಗಳು ಇದ್ರು ಅಂದ್ರೆ ಒಂದು ಸಣ್ಣ ಕಥೆಯೂ ಕೂಡ ಪ್ರಚಲಿತವಾಗಿದೆ. ಶುಕ ಮಹರ್ಷಿಗಳು ಒಂದು ಕೊಳ, ಒಂದು ಸಿಹಿನೀರಿನ ಕೊಳದ ಬುಗ್ಗೆಯ ಮೇಲೆ ನಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಅಪ್ಸರೆಯರು ಎಲ್ಲರೂ ಕೂಡ ಸ್ನಾನಕ್ಕೋಸ್ಕರ ಧರೆಗೆ ಇಳಿದಿರ್ತಾರೆ. ಇಳಿದಾಗ ಶುಕ ಮಹರ್ಷಿಗಳು ಹೋಗ್ತಾ ಇರೋದನ್ನ ವ್ಯಾಸರು ನೋಡ್ಬಿಡ್ತಾರೆ. ಅಯ್ಯೋ, ಮಗ ಹೋಗ್ತಾ ಇದ್ದಾನೆ, ಮಗ ಅಂದ್ರೆ ಯಾರಿಗೆ ತಾನೇ ಪ್ರೇಮ ಇಲ್ಲ, ಮಗ ಹೋಗ್ತಾ ಇದ್ದಾನಲ್ಲ ಅಂದುಕೊಂಡು ಏನ್ ಮಾಡಿದ್ರು, ಶುಕ 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 ಅಂತ ಹಿಂದಿಂದ ಕೂಕ್ಕೊಂಡು ಕೂಕ್ಕೊಂಡು ವ್ಯಾಸರು ಬರ್ತಾ ಇದ್ದಾರೆ. ಶುಕರು ಆ ಕೊಳದ ಪಕ್ಕದಲ್ಲಿಯೇ ನಡೆದುಕೊಂಡು ಹೋದ್ರು. ಅಪ್ಸರಸೆಯರು ಎಲ್ಲರೂ ಕೂಡ ಹಾಗೆಯೇ ಅವರು ಸ್ನಾನವನ್ನ ಮಾಡ್ತಾ ಇದ್ರಂತೆ. ಹಿಂದೆ ವ್ಯಾಸರ ಶಬ್ದ ಕೇಳಿಸ್ತು, ತಕ್ಷಣ ಅವರು ಬಂದ್ರಂತೆ. ಬಂದು ವಸ್ತ್ರ ಇತ್ಯಾದಿಗಳನ್ನೆಲ್ಲ ಆಚ್ಛಾದನೆ ಮಾಡಿಕೊಂಡು, ಗೌರವ ಅಲ್ವಾ, ದೊಡ್ಡವ್ರು ಬರ್ತೀಯಾರೆ, ಆಚ್ಛಾದನೆ ಮಾಡಿಕೊಂಡು ಪಕ್ಕದಲ್ಲಿ ನಿಂತರಂತೆ. ವ್ಯಾಸರು ಹಣ್ಣು ಮುದುಕರು, ಶುಕರು 14-15 ವರ್ಷದ ಹುಡುಗ, 15 ವರ್ಷದ ಹುಡುಗ. ವ್ಯಾಸರಿಗೆ ಆಶ್ಚರ್ಯ ಆಯ್ತಂತೆ. ಏನ್ ಆಶ್ಚರ್ಯ ಆಯ್ತು, ಅಲ್ಲಪ್ಪ ನನ್ನ ಮಗ ಹುಡುಗ ನಡ್ಕೊಂಡು ಹೋಗ್ತಿದ್ದಾನೆ, ನಿಂಬಾಡಿಗೆ ನೀವು ಹಾಗೆಯೇ ವಿಹಾರವನ್ನ ನೀರಿನಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರಿ, ನಾನು ಮುದುಕ, ನಾನು ಬಂದಾಗ ನೀವು ಆ ವಸ್ತ್ರಾಚ್ಛಾದನೆ ಮಾಡಿದ್ರಲ್ಲ ಏತಕ್ಕೆ ಅಂತ. ಆಗ ಅಪ್ಸರಸೆಯರು ಉತ್ತರ ಕೊಟ್ರಂತೆ, ಪೂಜ್ಯರೇ ವ್ಯಾಸರೇ, ನಿಮಗೆ ಹೆಣ್ಣು ಹಾಗೂ ಗಂಡು ಅನ್ನುವ ಭೇದ ಗೊತ್ತಿದೆ, ಇವಳು ಸ್ತ್ರೀ ಇವನು ಪುರುಷ, ಸ್ತ್ರೀಯ ಶರೀರ ಪ್ರಕೃತಿ ಹೀಗಿರುತ್ತೆ, ಪುರುಷನ ಶರೀರ ಪ್ರಕೃತಿ ಹೀಗಿರುತ್ತೆ ಅನ್ನುವ ಭೇದ ಗೊತ್ತಿದೆ, ಆದ್ರೆ ನಿಮ್ಮ ಮಗನಿಗೆ ಆ ಭೇದವೇ ಗೊತ್ತಿಲ್ಲ, ನಿಮ್ಮ ಮಗನಿಗೆ ಆ ಸ್ತ್ರೀ ಭೇದವೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗಲೂ ಕೂಡ
ಆ ಪರಮಾತ್ಮನ ಆಲೋಚನೆಯಲ್ಲಿ ಪರಿಪೂರ್ಣವಾಗಿ ಮುಳುಗಿದಂಥವರು ಶ್ರೀ ಶುಕ ಮಹರ್ಷಿಗಳು. ಆ ಹುಟ್ಟಿದ ತಕ್ಷಣ ಮಗನು ನಾನು ಏನನ್ನೂ ಮಾಡಬೇಕಾಗಿಲ್ಲ ಅಂತ ಹೋಗ್ತಾ ಇದ್ರೆ ದ್ವೈಪಾಯನರು ಏನಂತ ಕೂಗ್ತಿಯರೆ, ಪುತ್ರ ಪುತ್ರ ಮಗನೇ 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 ಅಂತ ಕೂಗ್ತಾ ಇದ್ದಾರೆ. ನೋಡಿ, ಅವರು ನನ್ನನ್ನು ಯಾರು ಸುದರ್ಶನ ಅಂತ ಕೂಗಿದ್ರೆ ನಾನೇನ್ ಮಾಡ್ತೀನಿ, ನಾನ್ ತಿರುಗಿ ನೋಡ್ತೇನೆ. 100 ಜನ ಇದ್ದಾರೆ ಇಲ್ಲಿ ಅಂದ್ರು ಕೂಡ ಆ 100 ಜನರು ಕೂಡ ತಿರುಗಿ ನೋಡಲ್ಲ. ಸುದರ್ಶನ ಅಂದ್ರೆ ನಾನು ಮಾತ್ರ ತಿರುಗಿ ನೋಡ್ತೀನಿ. ನಾನು ಸುದರ್ಶನ ಅನ್ನುವಂತಹ ಅಭಿಮಾನ, ಈ ಶರೀರಕ್ಕೆ ಸುದರ್ಶನ ಅಂತ ಕರೀತಾರೆ ಅನ್ನುವ ಅಭಿಮಾನ ಎರಡೂ ಇದೆ. ಆದರೆ ಶುಕ ಮಹರ್ಷಿಗಳಿಗೆ ಪುತ್ರ ಅಂತ ಕೂಗಿದ್ರೆ ಶುಕ ಮಹರ್ಷಿಗಳು ಓ ಅಂತ ಹೇಳಿಲ್ವಂತೆ. ಅಕ್ಕಪಕ್ಕ ಇದ್ದಂತಹ ಗಿಡಮರ ಬಳ್ಳಿಗಳು, ಪಶು ಪಕ್ಷಿ ಪ್ರಾಣಿಗಳು ಎಲ್ಲವೂ ಕೂಡ ಓ ಅಂತ ಉತ್ತರವನ್ನ ಕೊಟ್ಟವಂತೆ. ಯಾಕೆ? ತಮ್ಮ ಸರ್ವಭೂತ ಹೃದಯ ಮುನಿಂ ಆನಂದೋಸ್ಮಿ. ಅಂತಹ ಹುಟ್ಟಬೇಕಾದರೆಯೇ ನಾನು ಅಂದ್ರೆ ಈ ಶರೀರ ಅಲ್ಲ, ಕೇವಲ ಈ ಶರೀರ ಅಲ್ಲ, ಎಲ್ಲವೂ ನಾನು ಅನ್ನುವ ಅಭಿಮಾನದಿಂದ ಆ ಸರ್ವಭೂತ ಹೃದಯಿಗಳಾಗಿ ಹುಟ್ಟಿದಂಥವರು ಶ್ರೀ ಶುಕ ಮಹರ್ಷಿಗಳು. ಅಂತಹ ಶುಕ ಮಹರ್ಷಿಗಳ ಮುಖದಿಂದ ಬಂದಂಥದ್ದು ಈ ಶ್ರೀಮದ್ ಭಾಗವತ. ಅಲ್ಲಿ ಹೇಳ್ತಾರೆ ಏನು ಅಂದ್ರೆ, ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೆ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ನಾವೆಲ್ಲರೂ ಕೂಡ ಎಂಥವರು, ಕಾಲವೆಂಬ ದೊಡ್ಡದಾದಂತಹ ಸಿಂಹ ಆಗಬಹುದು, ಹುಲಿಯಾಗಬಹುದು, ಹಾವಾಗಬಹುದು, ಯಾವುದೋ ಒಂದು ಕಾಲ ಎಂಬ ಒಂದು ದುಷ್ಟಶಕ್ತಿಯ ಬಾಯಿಯ ಒಳಗಡೆ ನಾವೆಲ್ಲರೂ ಸಿಗ ಹಾಕೊಂಡ್ಬಿಟ್ಟಿದ್ದೇವೆ. ಯಾವಾಗ ಏನು ಅನ್ನೋದು ನಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ಯಾವಾಗ ಏನು ಅನ್ನುವಂಥದ್ದು ನಮಗೆ ಯಾರಿಗೂ ತಿಳಿದಿಲ್ಲ. ಇಂತಹ ನಮ್ಮೆಲ್ಲರನ್ನೂ ಕೂಡ ಈ ಜೀವರುಗಳನ್ನ ಹೇಗಾದರೂ ಮಾಡಿ ಆ ದುಃಖದಿಂದ ಪಾರನ್ನ ಮಾಡಬೇಕು ಅನ್ನುವಂತಹ ಒಂದು ದಯಾಪೂರ್ಣ ದೃಷ್ಟಿಯಿಂದ ಆ ಶುಕ ಮಹರ್ಷಿಗಳು ಈ ಭಾಗವತವನ್ನ ಜಗತ್ತಿಗೆ ತಿಳಿಸಿದಂಥವರು ಆದರು. ಅದಕ್ಕೆ ಹೇಳ್ತಾರೆ, ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದ್ ಅಜ್ಞಾನಂ ವಿನಾಶಯ. ಶುಕ ಮಹರ್ಷಿಗಳು ನಾವೇನು ಪ್ರಾರ್ಥನೆ ಮಾಡಬೇಕು, ಶುಕರೂಪ ಪ್ರಬೋಧಜ್ಞ ಗಿಳಿಯ ರೂಪದಿಂದ ಗಿಳಿಯ ಹೆಸರನ್ನ ಇಟ್ಟುಕೊಂಡಿರುವಂತಹ ಮಹಾಜ್ಞಾನಿಯೇ ನೀನು, ಯಾರು ನೀನು? ಸರ್ವಶಾಸ್ತ್ರ ವಿಶಾರದ, ಸಕಲ ಶಾಸ್ತ್ರಗಳನ್ನೂ ಕೂಡ ನೀನು ಅರಿತವನಾಗಿದೀಯಾ, ತಿಳಿದುಕೊಳ್ಳುವವನಾಗಿದೀಯಾ. ಏತತ್ ಕಥಾ ಪ್ರಕಾಶೇನ, ಈ ಭಾಗವತವನ್ನ ನಮಗೆಲ್ಲರಿಗೂ ಕೂಡ ತಿಳಿಸುವುದರಿಂದ ನಮಗೆ ಏನನ್ನ ಮಾಡು, ಮದ್ ಅಜ್ಞಾನಂ ವಿನಾಶಯ, ನಮ್ಮ ಅಜ್ಞಾನವನ್ನ ನೀನು ನಾಶ ಮಾಡುವವನಾಗಿಪ್ಪ, ಆ ಅಜ್ಞಾನವನ್ನ ನೀನು ನಾಶ ಮಾಡು. ಯಾಕೆ? ನಾನು ಎಂಥವನಿದ್ದೀನಿ, ಸಂಸಾರ ಸಾಗರೇ ಮಗ್ನಂ ದೀನಮ್ಮಾಂ ಕರುಣಾನಿಧೆ ಕರ್ಮ ಗ್ರಾಹ ಗೃಹೀತಾಂಗಂ ಮಾಂ ಉದ್ಧರ ಭವಾರ್ಣವಾ. ನಾವೆಲ್ಲರೂ ಕೂಡ ಸಂಸಾರ ಸಾಗರೇ ಮಗ್ನಂ. ಈ ಸಂಸಾರ ಅಂದ್ರೆ ಏನು? ಹೆಂಡತಿ ಮಕ್ಕಳಂತ ಅರ್ಥ ಅಲ್ಲ, ನಾನು ನನ್ನದು, ಹಸಿವು, ಬಾಯಾರಿಕೆ, ದುಃಖ, ಶೋಕ, ಮೋಹ ಇವೆಲ್ಲವೂ ಸಂಸಾರ. ಹೆಂಡತಿ ಮಕ್ಕಳು ಅವೆಲ್ಲ ತುಂಬಾ ಕ್ಷುಲ್ಲಕವಾದ ಸಂಸಾರಗಳು. ಆ ನನ್ನ ಮೇಲೆ ನಾನು ನಾನು ಅಂತ ಅಹಂಕಾರವನ್ನು ಇಟ್ಟುಕೊಂಡಿದ್ದೀನಲ್ಲ, ಅದು ನಿಜವಾದಂತಹ ಸಂಸಾರ. ನಾವಂತಹ ಒಂದು ಅಂಧಕಾರದೊಳಗೆ ನಾವು ಮುಳುಗುಬಿಟ್ಟಿದ್ದೀವಪ್ಪ, ಮುಳುಗುಬಿಟ್ಟಿದ್ದೀವಿ. ಆದ್ರಿಂದ ದೀನಮ್ಮಾಂ ಕರುಣಾನಿಧೆ, ಕರುಣಾನಿಧಿಯೇ ನಾನು ದೀನನಿದ್ದೇನೆ, ನನ್ನನ್ನು ನೀನು ಉದ್ಧರಿಸಪ್ಪ. ಯಾಕೆ? ಕರ್ಮಗ್ರಾಹ ಗೃಹೀತಾಂಗಂ, ನನ್ನ ಪ್ರಾರಬ್ಧದ ಕರ್ಮಕ್ಕೆ ನಾನು ಸಿಗ ಹಾಕೊಂಡ್ಬಿಟ್ಟಿದ್ದೇನೆ. ಎಷ್ಟರ ಮಟ್ಟಿಗೆ ಸಿಗ ಹಾಕೊಂಡಿದ್ದೇನೆ, ಹೊರಗಡೆ ಬರೋದು ಹೇಗೆ ಅನ್ನೋದೇ ಗೊತ್ತಿಲ್ಲ. ಹೊರಗಡೆ ಹೇಗೆ? ನಾವು ಸಂಸಾರ ಅಂದ್ರೆ ಏನು ಅಂದ್ರೆ ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರು, ಒಂದು 50 ಅಡಿ ಬಾವಿ ಅಂತದು. ಆ ಬಾವಿ ಒಳಗೆ ಹೋಗಿ ಬಿದ್ದು ಬಿಟ್ಟಿದ್ದೇವೆ ನಾವು. ಬಾವಿಯಿಂದ ಮೇಲ್ ಬರೋಣ ಅಂದ್ರೆ ಬಾವಿಯ ಸುತ್ತ ಈ ಮಾರ್ಬಲ್ ಗ್ರನೈಟ್ ಅಲ್ಲಿ ಫಿನಿಶಿಂಗ್ ಮಾಡಿಬಿಟ್ಟಿದಾರಂತೆ. ಹಿಡ್ಕೊಳಕ್ಕೂ ಸಿಕ್ತಿಲ್ಲ ನಮಗೆ ಗ್ರಿಪ್ಪು, ಬಿದ್ದಿದೀವಷ್ಟೇ, ಹೆಂಗೆ ಎದ್ದು ಬರೋದು ಗೊತ್ತಿಲ್ಲ. ಅಂತಹ ಸಂಸಾರದಲ್ಲಿ ನಾವು ಮುಳುಗು ಬಿಟ್ಟಿದೀವಪ್ಪ. ಆದ್ರಿಂದ ಏನ್ ಮಾಡಬೇಕು ನೀನು? ಮಾಮುದ್ಧರ ಭವಾರ್ಣವಾ, ನೀನು ನನ್ನನ್ನು ಉದ್ಧಾರ ಮಾಡಪ್ಪ. ಎಲ್ಲಿಂದ? ಈ ಸಂಸಾರ ಸಾಗರದಿಂದ ನೀನು ಉದ್ಧರಿಸುವವನು ಆಗು, ಉದ್ಧರಿಸುವವನಾಗು. ಅದಕ್ಕೋಸ್ಕರವೇ ಹೇಳುವಂಥದ್ದು ಏನು, ನಿಗಮ ಕಲ್ಪತರೋಹೋ. ಆ ನಿಗಮ ಕಲ್ಪ ಆ ಎಂಥದ್ದು,
ಆ ಭಾಗವತವನ್ನ ಏನಂತ ಹೇಳ್ತೀವಿ ಅಂದ್ರೆ ಸಮಸ್ತ ವೇದ ರಾಶಿಗಳೆಂಬ, ಸಮಸ್ತ ವೇದ ರಾಶಿಗಳೆಲ್ಲವನ್ನೂ ಕೂಡ ಅದೊಂದು ಕಲ್ಪವೃಕ್ಷ ಅಂತೆ. ಸಮಸ್ತ ವೇದ ರಾಶಿಗಳು ಏನದು? ಒಂದು ಕಲ್ಪವೃಕ್ಷ. ಅಂತಹ ಒಂದು ಕಲ್ಪವೃಕ್ಷದ ಫಲ ಯಾವುದು? ಭಾಗವತ. ಆ ಕಲ್ಪವೃಕ್ಷದ ಫಲ ಭಾಗವತ. ಶುಕ ಮಹಾಮುನಿಗಳು ಏನು ಮಾಡಿಬಿಟ್ಟಿದಾರಪ್ಪ ಅಂದ್ರೆ, ಆ ಕಲ್ಪವೃಕ್ಷದ ಫಲವನ್ನ ಕಿತ್ತು ಅದರೊಳಗಿರುವಂತಹ, ಈಗ ಮಾವಿನ ಹಣ್ಣು ತಗೊಂಡ್ರೆ ಏನಿರುತ್ತೆ, ಅದ್ರೊಳಗೆ ಒಂದು ಗೊರಟೆ ಇರುತ್ತೆ, ವಾಟೆ ಇರುತ್ತೆ, ಅದಕ್ಕೆ ನಾರುಗಳಿರುತ್ತೆ, ಎಲ್ಲವೂ ಇರುತ್ತೆ, ಅವೆಲ್ಲವನ್ನೂ ತೆಗೆದಿದಾರಂತೆ. ಕಲ್ಪವೃಕ್ಷದ ಹಣ್ಣಿನ ಹಣ್ಣನ್ನ ಕಿತ್ತು ಅದರೊಳಗಿರುವಂತಹ ಬೇಡದ ಭಾಗವನ್ನೆಲ್ಲವನ್ನೂ ಕೂಡ ಪಕ್ಕಕ್ಕೆ ಹಾಕಿ ಕೇವಲ ಅದರ ರಸವನ್ನ ಹಿಂಡಿದರಂತೆ. ಏನೋ ಅದರ ಕೇವಲ ಒಂದು ರಸವನ್ನ ಹಿಂಡಿದ್ದಾರೆ, ಅದೆಲ್ಲವನ್ನೂ ಕೂಡ ಏನಾಗಿದೆ, ಪಕ್ಕದಲ್ಲಿ ಹಾಕಿದ್ದಾರೆ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕ ಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಅಂತಹ ರಸವನ್ನ ನಮಗೆಲ್ಲರಿಗೂ ಕೂಡ ಗುಣಪಡಿಸಿದ್ದಾರೆ. ಇಡೀ ಭಾಗವತದ ಏನಿರುವಂಥದ್ದು, ಇಡೀ ಭಾಗವತ ಏನದು, ವೇದಗಳೆಂಬ ಕಲ್ಪವೃಕ್ಷದೊಳಗೆ ಬಿಟ್ಟಂತಹ ಹಣ್ಣಿನ ರಸ, ಅದನ್ನ ನಮಗೆ ಕೊಟ್ಟಂಥದ್ದು ಯಾರು? ಶುಕ ಮಹರ್ಷಿಗಳು. ಶುಕ ಮಹರ್ಷಿಗಳು ನೋಡಿ, ಒಂದು ವಿಷಯವನ್ನ ಅಂತಹ ಸ್ಥಾನದಲ್ಲಿರುವಂತಹ ಮಹಾತ್ಮರು ಹೇಳಿದಾಗ ಅದಕ್ಕೆ ಇನ್ನೊಂದು ಘನತೆ ಬರುತ್ತೆ. ಅದನ್ನ ಯಾರೋ ಹೇಳಿದ್ರು ಅಂದ್ರೆ ನಾವು ಕೇಳೋದಿಲ್ಲ, ಅವ್ರು ಹೇಳಿದ್ದಾರೆ. ಅವ್ರ ಯೋಗ್ಯತೆ ಏನು? ಶುಕ ಮಹರ್ಷಿಗಳು ಏನು, ಸಾಕ್ಷಾತ್ ನಾವು ಹೇಳ್ತೀವಿ ವಿಷ್ಣು ಶಿವ ನಾರಾಯಣ ಅಂತ ಹೇಳ್ತೀವಿ. ಶುಕ ಅಂದ್ರೆ ಯಾರೋ, ಓಡಾಡುತ್ತಿರುವಂತಹ ವಿಷ್ಣು, ಓಡಾಡುತ್ತಿರುವಂತಹ ನಾರಾಯಣ, ಓಡಾಡುತ್ತಿರುವಂತಹ ಬ್ರಹ್ಮ, ಓಡಾಡುತ್ತಿರುವಂತಹ ಕೃಷ್ಣ, ನಮ್ಮ ಕಣ್ಣೆದುರಿಗೆ ಓಡಾಡ್ತಾ ಇದ್ದಂಥವ್ರು ಅವರು ಶುಕ ಮಹರ್ಷಿಗಳು. ಅಂದ್ರೆ ಅವರು ನಮಗೆ ದಿವ್ಯ ಒಂದು ರಸವನ್ನ ನಮಗೆ ಕೊಟ್ಟವರಾಗಿದ್ದಾರೆ. ಯಾಕೆ? ಹೇಗಾದರೂ ಮಾಡಿ ಈ ಸಂಸಾರದಿಂದ ನಾವುಗಳು ಪಾರಾಗುವವರು ಆಗೋಣ, ಪಾರಾಗುವವರಾಗೋಣ. ನೋಡಿ, ಈ ರೀತಿಯಾಗಿ ಆ ಶುಕ ಮಹರ್ಷಿಗಳು, ಮತ್ತೆ ನಮಗೆ ಅವರ ಬಗ್ಗೆ ನಮಗೆ ತಿಳಿದು ಬರೋದು ಎಲ್ಲಪ್ಪ ಅಂದ್ರೆ, ಪರೀಕ್ಷಿತ ಮಹಾರಾಜನ ಹತ್ರ ಶುಕ ಮಹರ್ಷಿಗಳು ಬಂದಾಗ, ಎಲ್ಲ ಕಡೆಗೂ ಕೂಡ ಪರೀಕ್ಷಿತ ಶುಕ ಮಹರ್ಷಿಗಳನ್ನ ಸಂಬೋಧನೆ ಮಾಡಬೇಕಾದ್ರೆ ಭಗವನ್ ಅಂತಾನೆ ಕರೆದಿದ. ನಾವು ಕೃಷ್ಣನಿಗೆ ಭಗವನ್ ಅಂತ ಹೇಳ್ತೇವೆ, ನಾರಾಯಣನಿಗೆ ಭಗವನ್ ಅಂತ ಹೇಳ್ತೇವೆ, ವ್ಯಾಸರಿಗೆ ಭಗವನ್ ಅಂತ ಹೇಳ್ತೇವೆ, ಶುಕರಿಗೆ, ಎಲ್ಲ ಕಡೆಯೂ ಕೂಡ ಭಗವನ್ ಶುಕಾಚಾರ್ಯ, ಭಗವಂತರಾದ ಶುಕಾಚಾರ್ಯರು. ಅದೇ ರೀತಿಯಾಗಿಯೇ ಕರೆದವರು ಆಗಿದ್ದಾರೆ. ಅವರು ಬರ್ತಾರೆ, ಎಂತಹ ಒಬ್ರು ಶುಕ ಮಹರ್ಷಿಗಳು ಬರ್ತಾರೆ ಅಂದ್ರೆ, ಸರ್ವಾತ್ಮನ ಅವನ ಪ್ರಶ್ನೆಯನ್ನ ಕೇಳಿಬಿಡ್ತಾನೆ. ಅಂತ್ಯಕಾಲದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಮಾಡಬೇಕಾದಂತಹ ಧರ್ಮ ಯಾವುದು, ಹಾಗೂ ಕೊನೆಯ ಸಂದರ್ಭದಲ್ಲಿ ಯಾವ ಒಂದು ಭಗವದ್ ಆಲೋಚನೆಯಿಂದ ನಾವು ಶರೀರವನ್ನು ಬಿಡಬೇಕು ಅಂತ ಕೇಳಿದಾಗ ಸಾಕ್ಷಾತ್ತಾಗಿ ಶುಕ ಮಹರ್ಷಿಗಳು ಅಷ್ಟೊತ್ತಿಗೆ ಬರ್ತಾರೆ. ಹೇಗೆ ಬರ್ತಾರೆ? ತತ್ರಾಭವತ್ ಭಗವನ್ ವ್ಯಾಸಪುತ್ರ ಯದೃಚ್ಛಯಾಗ ಮಠಮಾನೋ ನವೇಕ್ಷ ಅಲಕ್ಷ್ಯ ಲಿಂಗ ನಿಜ ಲಾಭತುಷ್ಟ ಮೃತಶ್ಚ ಬಾಲೈಹಿ ಅವಧೂತವೇಷ. ಅದೇ ಸಮಯಕ್ಕೆ ಸರಿಯಾಗಿ ಭೂಮಿಯ ಮೇಲೆ ಸ್ವಚ್ಛಂದವಾಗಿ ಸಂಚಾರ ಮಾಡ್ತಿರ್ತಾರಂತೆ. ಅಲ್ಲಿ ಇಲ್ಲಿ ಇಲ್ಲಿ ಹೋದ್ರೆ ಏನು, ಅಲ್ಲಿ ಹೋದ್ರೆ ಏನಿಲ್ಲ, ಸ್ವಚ್ಛಂದವಾಗಿ ಸಂಚಾರ ಮಾಡುತ್ತಿರ್ತಂತಹ ವಿರಕ್ತ ಶಿಖಾಮಣಿಗಳಾದಂತಹ ವ್ಯಾಸಪುತ್ರರಾದಂತಹ ಭಗವನ್ ಶ್ರೀ ಶುಕ ಮಹರ್ಷಿಗಳು, ಶುಕ ಮಹಾಮುನಿಗಳು ಅಲ್ಲಿಗೆ ಬರ್ತಾರೆ. ಆ ಮಹಾತ್ಮರು ಹೇಗೆ ಸಂತೃಪ್ತ ಹೊಂದಿದ್ರಪ್ಪ ಅಂದ್ರೆ, ಭಗವಂತನನ್ನ ಅರಿತಿದ್ರಿಂದಲೇ ನಿಜ ಲಾಭ ತುಷ್ಟ. ನಮಗೆ ಏನೋ ಒಂದು ವಸ್ತು ಸಿಕ್ಕಿಬಿಟ್ರೆ ಸಂತೋಷ ಆಗುತ್ತೆ, ಏನೋ ಒಂದು ಏನೋ ನೋಡ್ಬಿಟ್ರೆ ಸಂತೋಷ ಆಗುತ್ತೆ, ಇನ್ನೊಂದಾಗ ಅವ್ರೇನೋ ಆ ಭಗವಂತನನ್ನ ಹೃದಯದಲ್ಲಿ ಕಂಡುಕೊಂಡಿದ್ದರಿಂದಲೇ ಆಲೋಚನೆಯನ್ನ ಮಾಡುತ್ತಿದ್ದಂತಹ ಶುಕ ಮಹರ್ಷಿಗಳು, ಅವರು ಅವಧೂತ ವೇಷದಲ್ಲಿ ಇದ್ದಂಥವರು ಬರ್ತಾರಂತೆ. ಅವರ ಸುತ್ತ ಏನೋ ಕೇವಲ ಒಂದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಋಷಿ ಮುನಿಗಳು ಅವ್ರ ಹಿಂದೆ ಹೊರಟ್ರಾಯ್ತು. ಅವರೆಲ್ಲ ಕುತ್ಕೊಳ್ತಾರೋ ಎಲ್ಲರೂ ಕುತ್ಕೊಂಡ್ರಾಯ್ತು. ಅವ್ರು ಏನ್ ಹೇಳ್ತಾರೆ ಕೇಳಿದ್ರಾಯ್ತು. ಅವ್ರು ಹೇಳಬೇಕಾದ್ರೂ ಕೂಡ ಶರೀರದ ಅರಿವಿಲ್ಲ, ಸುಮ್ಮನೆ ಹೇಳ್ತಿರ್ತಾರೆ. ಅಂತಹ ಶುಕ ಮಹರ್ಷಿಗಳು ಅಲ್ಲಿ ಬರ್ತಾರೆ. ಎಷ್ಟು ಅವ್ರು ಬಂದಾಗ ಎಷ್ಟು ವರ್ಷ ಅವರಿಗೆ? 16 ವರ್ಷ ದಷ್ಟವರ್ಷಂ, 16 ವರ್ಷದ ತಾರುಣ್ಯ ರೂಪದಿಂದಿರ್ತಾರೆ. ಅವರ ಕೈಕಾಲುಗಳು, ಮುಖ ಎಲ್ಲವೂ ತುಂಬಿಕೊಂಡು ಇರ್ತಾರಂತೆ. ನೋಡಿ, ಭಗವಂತನಾದ ಆನಂದ ಮೂರ್ತಿಯನ್ನ ಹೃದಯದಲ್ಲಿ ಇಟ್ಟುಕೊಂಡಾಗ ಶರೀರ ಹೇಗೆ ದುಃಖದಿಂದಿರುತ್ತೆ,
ನಮಗೆ ನಿಜವಾದ ಆನಂದ ಹೃದಯದಲ್ಲಿದ್ದಾಗ, ನಮಗೆ ಆ ದುಃಖ ಹೃದಯದಲ್ಲಿದ್ದರೆ ಶರೀರವು ದುಃಖದಿಂದ ಒದ್ದಾಡುತ್ತೆ. ಆನಂದವಾಗಿದ್ದೀನಪ್ಪ, ಏನು ನನಗೆ ಬೇಕಾಗಿಲ್ಲ, ಆನಂದ ನೋಡಿ. ನೀನು ಎಷ್ಟೇ ದುಃಖದಿಂದ ಇರುವ ಹೃದಯದಲ್ಲಿ ಯಾರು ನಿಮಗೆ ಕೇಳಿದ್ರೆ ಹೇಗಿದ್ದೀರಾ ಅಂತ ಕೇಳಿದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಗೊತ್ತಾ, ಒಳ್ಳೆ ನಗತ ಆನಂದವಾಗಿದ್ದೀನಿ ಅಂತ ಹೇಳಬೇಕು. ಅಯ್ಯೋ ಅಂತ ನಾವೇನದ್ ಮಾಡಿದ್ರೆ ಸಾಕು, ಅಯ್ಯೋ ಅಂತಾನೆ ಶುರು ಮಾಡಿ. ಏನ್ ಕೇಳ್ತೀರಾ ಬಿಡೀಮ, ಏನ್ ಮಾಡ್ತೀರಾ ಬಿಡೀಮ, ಏನು ಏನಕ್ಕೆ ಅವಶ್ಯ? ಎಲ್ಲರಿಗೂ ಇದೆ, ಎಲ್ಲರ ಹತ್ರನು ಅದೇ ದುಃಖ, ಎಲ್ಲರಿಗೂ ಅದೇ. ಯಾರಿಗಿಲ್ಲ ದುಃಖ? ಹುಟ್ಟಿದೀವಿ ಅಂದ್ರೆ, ಮನುಷ್ಯನಾಗಿ ಹುಟ್ಟಿದೀವಿ ಅಂದ್ರೆ 50% ಪಾಪ 50% ಪುಣ್ಯ ಮಾಡಿದ್ರೇನೆ ಮನುಷ್ಯ ಜನ್ಮ ಬರೋದು. ಪುಣ್ಯ ಜಾಸ್ತಿ ಮಾಡಿದ್ರು ದೇವತಾದಿಗಳಾಗಿ ಹುಡ್ತೀವಿ, ಪಾಪ ಜಾಸ್ತಿ ಮಾಡಿದ್ರು ಕೆಳಗಿನ ಜನ್ಮದಲ್ಲಿ ಹುಡ್ತೀವಿ. ಅಂದ್ರೆ ನಾನು ಎಷ್ಟು ಪುಣ್ಯಾತ್ಮನೋ ಅಷ್ಟು ಪಾಪಿಷ್ಠ ಅಂತ. ಈ ಜನ್ಮದಲ್ಲಿ ನೀನು ಎಷ್ಟು ಪುಣ್ಯ ಮಾಡಿದೆಯ ಮುಖ್ಯ ಅಷ್ಟೇ. ಅಂತಹ ಶುಕ ಮಹರ್ಷಿಗಳನ್ನ ಕಣ್ಣು ಕಿವಿ ಮೂಗು ಎಲ್ಲ ಸುಸ್ಪಷ್ಟವಾಗಿರುವಂತಹ ಉದ್ದವಾದ ತೋಳು, ಆ ಕೆದರಿದ ಕೂದಲು, ಯಾಕಂದ್ರೆ ತಲೆ ಬಾಚ್ಕೋಬೇಕು ಅನ್ನೋ ಅರಿವಿಲ್ಲ, ಆ ಕೆದರಿದ ಕೂದಲು. ಅವ್ರು ಹೇಗ್ ಕಾಣಿಸ್ತಿದ್ರಪ್ಪ ಅಂದ್ರೆ ದೇವೋತ್ತಮರಂತ ಕಾಣಿಸಿ, ಯಾವುದೋ ಒಂದು ದೇವಲೋಕದ ಒಬ್ಬ ಭಗವಂತ ಓಡಾಡ್ತಾ ಇದ್ದಾನೇನು ಅಂತ ಕಾಣಿಸ್ತಾ ಇದ್ರಂತೆ. ನೋಡಿ, ಅವರನ್ನ ನೋಡಿದ ತಕ್ಷಣ ಸಕಲವಾಗಿ ಏನಾಗ್ಬಿಡ್ತು ಅಂದ್ರೆ, ಅವರನ್ನ ನೋಡಿದ ತಕ್ಷಣವೇ ಅಲ್ಲಿದ್ದಂತಹ ದೇವಋಷಿಗಳು, ಬ್ರಹ್ಮಋಷಿಗಳು, ರಾಜಋಷಿಗಳು, ವ್ಯಾಸರು, ನಾರದರು ಎಲ್ಲರೂ ಕೂಡ ಎದ್ದು ನಿಂತು ಬಿಟ್ರಂತೆ. ನಾನು ವ್ಯಾಸರು, ನಾನು ನಾರದರು, ಯಾರೋ ಬಂದ್ರು ನಾನೇ, ಯಾಕಂದ್ರೆ ಶುಕ ಮಹರ್ಷಿಗಳ ಯೋಗ್ಯತೆ ಅಷ್ಟಿತ್ತು ಅಂತ. ಎಲ್ಲರೂ ಎದ್ದು ನಿಲ್ತಾರೆ, ಉನ್ನತವಾದ ಸ್ಥಾನವನ್ನ ಅವರು ಕೊಡ್ತಾರೆ, ಕೊಟ್ಟು ಎಲ್ಲರೂ ಕೂಡ ನಮಸ್ಕಾರವನ್ನ ಮಾಡ್ತಾರೆ ಶುಕ ಮಹರ್ಷಿಗಳಿಗೆ. ಶುಕ ಮಹರ್ಷಿಗಳನ್ನ ಶ್ರೇಷ್ಠವಾದ ಆಸನದಲ್ಲಿ ಕೂತಾಗ ಶುಕ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ ಈ ಒಂದು ಸಂಸಾರ ಸಾಗರದಲ್ಲಿ ನೀನು ಉದ್ಧಾರನಾಗಬೇಕು ಅಂದ್ರೆ ಭಗವಂತನ ಆಲೋಚನೆ ಬಿಟ್ಟು ಮತ್ತೊಂದಿಲ್ಲ. ಆ ಕೇವಲ ಭಗವಂತನ ಆಲೋಚನೆ, ಭಗವಂತನ ಗುಣಕೀರ್ತನೆ, ಭಗವಂತನ ವಿಶೇಷ, ಹೀಗೆ ಇದ್ದಾಗ ಮಾತ್ರವೇ ನಮಗೆ ಎಲ್ಲವೂ ಕೂಡ ಸಿಗುವಂಥದ್ದಾಗತ್ತೆ. ನಮ್ಗೆ ಯಾವಾಗ ಭಗವಂತನು ಸಿಗ್ತಾನೆ, ನಿರಂತರತೆ ಇರಬೇಕು ನಮ್ಮಲ್ಲಿ. ಏನೋ ಒಂದು 5 ನಿಮಿಷ ಮಾಡಿಬಿಟ್ಟೆ, 10 ನಿಮಿಷ ಮಾಡಿಬಿಟ್ಟೆ ಅಲ್ಲ, ಆ ನಿರಂತರ ಭಾವದಲ್ಲಿ ಭಗವಂತನನ್ನು ಯೋಚಿಸಿದಾಗ ಆ ಭಗವಂತನು ಸಿಗ್ತಾನೆ. ಅಂತಹ ಶುಕ ಮಹರ್ಷಿಗಳು ಇಡೀ 18,000 ಶ್ಲೋಕ ಇರುವಂತಹ ಈ ಭಾಗವತವನ್ನ ನಮ್ಮೆಲ್ಲರಿಗೂ ಕೂಡ, ಅದು ಶುಕದ ಬಾಯಿಯಿಂದ, ಶುಕ ಮಹರ್ಷಿಗಳ ಬಾಯಿಂದ ಬಂದಂತಹ ಅಮೃತ. ದೇವತೆಗಳಿಗೂ ಕೂಡ ಇದು ದುರ್ಲಭ. ಹೇಳದ್ನಲ್ಲ, ದೇವತೆಗಳು ಬಂದು ಕೇಳ್ತಾರೆ ಶುಕ ಮಹರ್ಷಿಗಳ ಹತ್ರ, ಪರೀಕ್ಷಿತನಿಗೆ ಏನಕ್ಕೆ ಹೇಳ್ತೀರಾ, ನಾವನಿಗೆ ಅಮೃತ ಕೊಟ್ಟು ಬಿಡ್ತೀವಿ, ಅವನು ಕುಡಿದು ಬಿಡ್ಲಿ, ಅವನಿಗೆ ಮೃತ್ಯುನೇ ಬರೋದಿಲ್ಲ, ನೀವು ಕೊಡಬೇಕು ಅಂತ ಅಂದುಕೊಂಡಿರುವಂತಹ ಆ ಭಾಗವತದ ಅಮೃತವನ್ನ ನಮಗ್ ಕುಡಿಸಿ ಅಂತ ಕೇಳ್ತಾರೆ. ಆಗ ಶುಕರ್ ಏನ್ ಹೇಳ್ತಾರೆ, ಅಯ್ಯೋ ನಿಮ್ ಕೈಯಲ್ಲಿರುವಂಥದ್ದು ಗಾಜಿನ ಮಣಿ, ನನ್ನ ಹತ್ರ ಇರುವಂಥದ್ದು ವಜ್ರದ ಮಣಿ, ಮರಕತ ಮಣಿ. ಎಲ್ಲಾದ್ರೂ ಜಗತ್ತಲ್ಲಿ ಗಾಜಿನ ಮಣಿಗೂ ರತ್ನದ ಮಣಿಗೂ ಹೋಲಿಕೆನಪ್ಪ. ನೀನು ದೇವತೆಗಳಾಗಿ ಹುಟ್ಟಬಹುದು, ಮನುಷ್ಯನಿಗಿಂತ ಜಾಸ್ತಿ ವರ್ಷ ಬದುಕ್ತೀಯ ಅಷ್ಟೆ, ನಿನಗೇನು ಅಂತ್ಯ ಅನ್ನೋದಿಲ್ಲ, ನಿನಗೆ ಅಂತ್ಯ ಅನ್ನೋದಿದೆ ನಿನಗೆ. ದೇವತೆಗಳಾಗಿ ಹುಟ್ಟಿದ್ರು ಕೂಡ ನಾನು 10 ಹೋಳಿಗೆ ಸುಸ್ತಾಗ್ಬೋದು, ಅವನು 25 ಹೋಳಿಗೆ ತಿನ್ಬೋದು ಅಷ್ಟೆ, ಯಾರು ಅವನ್ ದೇವತೆ. ನಾನು 100 ವರ್ಷ ಬದುಕಬಹುದು, ಅವನೊಂದು 1,000 ವರ್ಷ ಬದುಕ್ಬೋದು ಅಷ್ಟೇ ದೇವತೆ. ಅದು ನಿಜವಾದ ಅಮೃತವಾ? ನಿಜವಾದ ಅಮೃತ ಅಂದ್ರೆ ಯಾವುದು? ನಾನು ಹುಟ್ಟೇ ಇಲ್ಲ, ನಾನು ಆ ಭಗವಂತನನ್ನ ಕಂಡುಕೊಂಡಾಗ ಏನಾಗುತ್ತೆ, ನಮ್ಮ ಹೃದಯ ಆನಂದದಲ್ಲಿ ತೇಲಾಡುತ್ತೆ. ಭಗವಂತ ನೀನೇ ಸರ್ವಸ್ವ ಅನ್ನುವ ಭಾವವನ್ನು ತೆಗೆದುಕೊಳ್ತೇವೆ. ಅಂತ ಭಾವದಿಂದ ನಮಗೆ ಸಿಗುವಂಥದ್ದು ನಿಜವಾದ ಅಮೃತ. ಈ ಭಾಗವತ ನಮಗೆ ಆ ಭಾವವನ್ನು ತಿಳಿಸಿಕೊಟ್ಟಿದೆ. ಆದ್ರಿಂದ ಅಂತಹ ಶುಕ ಮಹರ್ಷಿಗಳಿಗೆ ಪ್ರತಿನಿತ್ಯವೂ ಕೂಡ ನಾವು ವಂದಿಸುತ್ತಾ ನಮಸ್ಕರಿಸುತ್ತಾ, ನೀವು ಯಾವ ವಿಷಯವನ್ನ ನಾವು ಭಾಗವತವನ್ನ ಕೇಳಬೇಕಾದ್ರೆ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತಲ್ಲ, ಸಾಕ್ಷಾತ್ ವ್ಯಾಸಪೀಠದ ಮೇಲೆ ಶುಕರು ಅಲ್ಲಿ ಕುಳಿತಿದ್ದಾರೆ, ಭಾಗವತ ಗ್ರಂಥದಲ್ಲಿದ್ದಾರೆ. ಅವರು ನನಗೆ ಆ ಭಾಗವತದ ಮೂಲಕ ಹೇಗೆ ಕೃಷ್ಣನೇ ಗೀತೆಯೊಳಗೆ ಎಲ್ಲರಿಗೂ ಉಪದೇಶ ಮಾಡಿದಾನೋ, ಹಾಗೆ ಶುಕರೇ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ, ಇದರ ಮಾತು ಅಂದ್ರೆ ಶುಕರು ಹೇಳ್ತಿರುವಂತಹ ಮಾತು. ಅಂತಹ ಶುಕ ಮಹರ್ಷಿಗಳ ವಿಷಯವನ್ನ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ವಿಷಯವನ್ನ, ಶುಕ ಮಹರ್ಷಿಗಳ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಪಣೆ.